ಕನ್ನಡ ಕನ್ನಡ ನಾನೆಲ್ಲ ಆರಂಭದಿಂದಲೂ ಕನ್ನಡಕ್ಕೆ ಯಶಸ್ವಿ. ಎಲ್ಲ ಕನ್ನಡಿಗ ಸಹೃದಯ ಮನಸ್ಸುಗಳಿಗೆ ಅನಂತ ಅನಂತ ನಮಸ್ಕಾರಗಳು. ಪೂಜ್ಯತೆಯವರ ಪ್ರಬಂಧ ಮಂಡಳಿಯ ವಿಚಾರವಾಗಿ ನಾ ತಿಳಿದುಕೊಂಡಿರತಕ್ಕಂತಹ ವಿಷಯ, ಇಂಗ್ಲಿಷ್ ಮಾಧ್ಯಮ ಕನ್ನಡಕ್ಕೆ ತಾಗ್ತಾ ಇದೆ ಅಂತ ಹೇಳಿ. ಪ್ರಸ್ತುತ ಸರಿಸುಮಾರು 72 ಹೆಚ್ಚು ಜನ ಶಾಸಕರು ಒಂದು ಗ್ರಾಮೀಣ ಭಾಗದಲ್ಲಿ ಅಥವಾ ಹಳ್ಳಿ ಕಾಡಿನಲ್ಲಿ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನು ತೆರೆಯಬೇಕು ಅಂತ ಹೇಳಿ ಒಂದು ಪತ್ರವನ್ನು ಬರೆದಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳೊಟ್ಟಿಗೆ ಸೇರಿ ಕನ್ನಡ ಭಾಷೆಯ ಪರವಾಗಿ, ಕನ್ನಡ ನಾಡಿನ ಪರವಾಗಿ ಹೋರಾಟಗಳನ್ನು, ಸಂಘಟನೆಯನ್ನು ಮಾಡಿರತಕ್ಕಂತಹ ಪೂಜ್ಯತೆಯವರು ಒಂದಷ್ಟು ವಿಚಾರಗಳನ್ನು ನಮ್ಮ ಮುಂದೆ ಇಡ್ತಾರೆ. ಆ ವಿಚಾರಗಳು ಏನಂದ್ರೆ, ಭಾರತ ಸ್ವತಂತ್ರಗೊಂಡು 50 ವರ್ಷಗಳಕ್ಕೂ ಹೆಚ್ಚಾಗಿದ್ದರೂ ಸಹ ಇವತ್ತು ಪ್ರಸ್ತುತ ಸಮಾಜದಲ್ಲಿ ಅಧಿಕಾರ ಶಾಲೆಗಳು ಇಂಗ್ಲಿಷನ್ನ ಮಾರಕ ಅಸ್ತ್ರವನ್ನಾಗಿ ಬಳಸಿಕೊಂಡು ನಮ್ಮ ದಲಿತರನ್ನ, ಶೂದ್ರರನ್ನ, ಗ್ರಾಮೀಣ ಭಾಗದ ಜನರನ್ನು ಶೋಷಿಸ್ತಾ ಇರ್ತಕ್ಕಂಥದ್ದು ಒಂದು ಅಸಹನೀಯ ಸಂಗತಿ. ಹೀಗೆ ನೋಡ್ತಾ ಹೋಗೋದಾದ್ರೆ ಈ ಶಾಸನ ನಮ್ಮ ಮಕ್ಕಳಿಗೆ ನಾವು ಯಾವೆಲ್ಲ ರೀತಿಯಾಗಿ ಭಾಷೆ ಕನ್ನಡ ಭಾಷೆಯಾಗಿ ಮಾಡ್ತಾ ಇಲ್ಲ, ಎಲ್ಲ ವಿಷಯಗಳನ್ನು ಸಹ ಕನ್ನಡ ಭಾಷೆಯಲ್ಲೇ ಕಲಿಯುವಂತಹದ್ದಾಗಿ. ಇಂಗ್ಲಿಷನ್ನ ಎಲ್ಲರೂ ಕಲಿಯಲಿ, ಆದರೆ ಎಲ್ಲ ಭಾಷೆಯನ್ನೂ ಇಂಗ್ಲಿಷ್ನಲ್ಲಿ ಕಲಿಯುವುದು ಬೇಡ ಎನ್ನುವಂತಹ ವಿಚಾರಗಳನ್ನ ಇಡ್ತಾ ನಾವು ಒಮ್ಮೆ ಯೋಚನೆ ಮಾಡೋದಾದ್ರೆ, ಯಾವ ಕಾರಣಕ್ಕಾಗಿ ಈ ಶಾಸಕರು ಯಾವ ದೂರದ ಆಲೋಚನೆ ಇಟ್ಕೊಂಡು ಈ ಒಂದು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳು ಬೇಕು ಅಂತ ಹೇಳ್ತಿದ್ದಾರೆ ಅಂತಂದ್ರೆ, ಕಂಟೋನ್ಮೆಂಟ್ ಸಂಸ್ಕೃತಿಯನ್ನ ನಮ್ಮ ಗ್ರಾಮೀಣ ಭಾಗಗಳಲ್ಲಿ ತರಬೇಕು ಅಂತ ಹೇಳಿ. ಅಂದ್ರೆ ಸಾಕ್ಸ್ ಗುಡ್ಸನ್ನ ಹಾಕೊಂಡು ಟೈನ ಕಟ್ಕೊಂಡು ಆಚುಪಾಚು ಇಂಗ್ಲಿಷ್ನ ಮಾತಾಡ್ಕೊಂಡು ಇಟ್ಬಿಟ್ರೆ ಸಾಕು, ಮಕ್ಕಳಿಗೆ ಒಂದು ಸಂಸ್ಕೃತಿಯನ್ನು ಕೊಟ್ಬಿಟ್ವಿ ಎನ್ನುವಂತಹ ವಿಚಾರವನ್ನು ತಲೆಯಲ್ಲಿಟ್ಕೊಂಡು ಅವರು ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನ ತೆರಿಬೇಕು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಪ್ರಸ್ತುತ ಸಮಾಜದಲ್ಲಿ ನಮ್ಮ ಪೋಷಕರಿಗೆ ತಮ್ಮ ಮಕ್ಕಳು ಪ್ರಜ್ಞಾವಂತರು ಅಥವಾ ವಿದ್ಯಾವಂತರು ಬುದ್ಧಿವಂತರು ಆಗಬೇಕು ಅನ್ನುವಂತಹದ್ದಕ್ಕಿಂತ ಹೆಚ್ಚಿನಾಗಿ ನಮ್ಮ ಮಕ್ಕಳು ಕಂಟೋನ್ಮೆಂಟ್ ಸಂಸ್ಕೃತಿಯನ್ನು ಪಾಲಿಸ್ಬಿಟ್ರೆ ಸಾಕು, ಚಾಕು ಮತ್ತು ಫೋರ್ಕ್ಗಳ ಸಹಾಯದಿಂದ ಆಹಾರವನ್ನು ಕತ್ತರಿಸ್ಕೊಂಡು ತಿನ್ನೋದನ್ನ ಕಲಿತ್ರೆ ಸಾಕು, ಸೊ ಆಚು ಪಾಚು ಇಂಗ್ಲಿಷ್ ಮಾತಾಡ್ಕೊಂಡು ಸಾಕು ಬುಕ್ಸನ್ನ ಹಾಕೊಂಡ್ರೆ ಸಾಕು, ಅಧಿಕಾರ ಹಣ ಇದು ಸಹ ತಾನಾಗಿಯೇ ಬರುತ್ತೆ ಅನ್ನೋತಕ್ಕಂಥದ್ದು ನಮ್ಮ ಪೋಷಕರ ವಿಚಾರ. ಈ ಇಂಗ್ಲಿಷ್ ಮಾಧ್ಯಮದ ಶಾಲೆಗಳನ್ನ ತೆರಿಬೇಕು ಅನ್ನುವಂತಹ ಶಾಸಕರುಗಳು ಶೇಕ್ಸ್ಪಿಯರ್ ಬಗ್ಗೆಯೋ ಅಥವಾ ಮತ್ತೊಬ್ಬ ಲೇಖಕನ ಬಗ್ಗೆಯೋ ಮತ್ತೊಂದು ವಿಚಾರ ಬಗ್ಗೆಯೋ ಪ್ರೌಢಿಮೆಯನ್ನು ತಗೆದುಕೊಳ್ಳಲಿಕ್ಕೆ ಮಾತ್ರ ಅವರು ಇಂಗ್ಲಿಷ್ ಮಾಧ್ಯಮದ ಶಿಕ್ಷಣವನ್ನು ಕೇಳ್ತಾ ಇಲ್ಲ. ಅವ್ರು ಕೇಳ್ತಾ ಇರೋದು ಕಂಟೋನ್ಮೆಂಟ್ ಸಂಸ್ಕೃತಿಯನ್ನು ಮಕ್ಕಳ ಮನಸ್ಸಿನಲ್ಲಿ ಬಿತ್ತಬೇಕು ಅಂತಕ್ಕಂಥದ್ದು. ಪ್ರಸ್ತುತ ನಮ್ಮ ಸರ್ಕಾರದಲ್ಲಿ ಮುಕ್ಕಾಲಕ್ಕೂ ಹೆಚ್ಚಿನ ಜನ ಅಧಿಕಾರದಲ್ಲಿರ್ತಕ್ಕಂಥವರು ಈ ಕಂಟೋನ್ಮೆಂಟ್ ಸಂಸ್ಕೃತಿ ಇರ್ತಕ್ಕಂಥ ಇಂಗ್ಲಿಷನ್ನ ನಿರಂತರವಾಗಿ ಮಾತನಾಡ್ತಾ ಸಾಕ್ಸು ಗುಡ್ಸನ್ನ ಹಾಕೊಂಡು ಟೈನ ಕಟ್ಕೊಂಡಿದ್ರೆ ಅವರಿಗೆ ಅಧಿಕಾರ ಹಣ ತಾನಾಗಿಯೇ ಬರುತ್ತೆ. ಅದೇ ನಮ್ಮ ಹಳ್ಳಿಗಾಡಿನ ಜನ ಮೀಸಲಾತಿಗೆ ಕೈ ಚಾಚಬೇಕಾ ಅಥವಾ ಈ ನಗರ ಪ್ರದೇಶದವರ ರೀತಿಯಲ್ಲಿ ಕಟ್ಟುನಿಟ್ಟಳೆಗಳನ್ನು ನಮ್ಮ ಮಕ್ಕಳಿಗೆ ಪಾಲಿಸಬೇಕಾ ಎನ್ನುವಂತಹ ಪ್ರಶ್ನೆಗಳನ್ನು ಅಪೂಜ್ಯತೆಯವರು ನಮ್ಮ ಮುಂದೆ ಇಡುವಂತಹದ್ರ ಜೊತೆಗೆ ನಾವು ಇಷ್ಟೆಲ್ಲ ಇಂಗ್ಲಿಷ್ ಮಾಧ್ಯಮದ ಬಗ್ಗೆ ಮಾತನಾಡ್ತಕ್ಕಂಥವ್ರು ಕನ್ನಡ ಮಾಧ್ಯಮದ ಶಾಲೆ ಬಗ್ಗೆ ಯಾಕೆ ಮಾತಾಡಬಾರ್ದು? ಪೂಜ್ಯತೆಯವರ ಮಗಳನ್ನ ಕನ್ನಡ ಮಾಧ್ಯಮದ ಶಾಲೆಗೆ ಸೇರಿಸಿದಾಗ ಆಕೆ ಒಂದು ಹಠ ಮಾಡಿದಂತ ನಾನು ಆ ಶಾಲೆಗೆ ಹೋಗಲ್ಲ ಅಂತ ಹೇಳಿ ಯಾವ ಕಾರಣಕ್ಕೆ ಉಚ್ಚೆ ಹೊಯ್ಕೊಂಡು ಚಡ್ಡಿ ಒದ್ದೆ ಆಗಿರೋನು ಒಬ್ಬ ಒಂದ್ ಕಡೆ ಕೂತಿದ್ರೆ ಸಿಂಬಳವನ್ನ ಹಾಕಿರೋ ಬಟ್ಟೆಯಲ್ಲಿ ಹೊಸ್ಕೊಂಡು ಕುತ್ಕೊಂಡಿರೋ ಇನ್ನೊಂದ್ ಕಡೆ ಆಗಿರ್ತಾನೆ, ಜೊತೆಗೆ ಕಜ್ಜಿನ ಕೆಕ್ಕೊಂಡು ಕೆಕ್ಕೊಂಡು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಯಿಂದ ಹರಡಿಸ್ಕೊಳ್ತಾ ಇರ್ತಾನೆ ಅಂತ ಒಂದೊಂದ್ ಕಡೆ. ಆದ್ರೆ ಆ ವಿದ್ಯಾರ್ಥಿಗಳನ್ನ ಕಡ್ಡಿಯ ಮೂಲಕ ಚುಚ್ಚಿ ಚುಚ್ಚಿ ಮಾತನಾಡಿಸ್ತಕ್ಕಂತಹ ಶಿಕ್ಷಣ, ಎಲ್ಲಿನ ಶಿಸ್ತು, ಎಲ್ಲಿನ ಬದ್ಧತೆ? ಈ ರೀತಿಯಾಗಿ ನಮ್ಮ ಕನ್ನಡ ಮಾಧ್ಯಮದ ಶಾಲೆಗಳಲ್ಲಿ ಇರುವಾಗ ನಾವು ಇಂಗ್ಲಿಷ್ ಹೇರಿಕೆಯ ಬಗ್ಗೆ ಮಾತನಾಡ್ತಕ್ಕಂತಹದ್ದು ಕೂಡ ವಿಚಾರವೇ ಸರಿ. ಅದಕ್ಕೋಸ್ಕರ ಮತ್ತೊಂದಷ್ಟು ವಿಚಾರಗಳನ್ನು ಪ್ರಸ್ತುತಪಡಿಸೋದಾದ್ರೆ, ಎಲ್ಲರೂ ಕನ್ನಡವನ್ನ ದೈನಂದಿನದಲ್ಲಿ ದಿನ ಬಳಕೆಯಲ್ಲಿ ನಾವು ಕನ್ನಡವನ್ನು ಬಳಸಬೇಕು, ದೈನಂದಿನ ವ್ಯವಹಾರದಲ್ಲಿ ಕನ್ನಡವನ್ನು ಬಳಸಬೇಕು. ಈ ಎಲ್ಲ ಕನ್ನಡದ ಮೇಲೆ ಇಂಗ್ಲಿಷ್ನ ಹೇರಿಕೆ ಯಾವಾಗ ಶುರುವಾಗಿತ್ತು? ನಮ್ಮ ದೇಶ ಸ್ವತಂತ್ರಗೊಂಡ ನಂತರ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆಯಾದ ನಂತರ ನಮ್ಮ ಕನ್ನಡ ಭಾಷೆಯ ಮೇಲೆ ಬೇರೊಂದು ಭಾಷೆಯ ಹೇರಿಕೆ ಜಾಸ್ತಿ ಆಯಿತು. ಬೇರೊಂದು ಭಾಷೆಯ ಜನರು ಆಡಳಿತ ನಡೆಸುವಾಗಲೂ ಸಹ ಕನ್ನಡ ಭಾಷೆ ಮೇಲೆ ಇಷ್ಟು ಹೇರಿಕೆ ಆಗಿರಲಿಲ್ಲ. ಆದರೆ ಇವತ್ತು ನಮ್ಮದೇ ಆಡಳಿತ, ನಮ್ಮದೇ ಅಧಿಕಾರಶಾಹಿಗಳು, ನಮ್ಮದೇ ಬಾಂಧವರು ರಾಷ್ಟ್ರವನ್ನು ನಡೆಸುವಾಗ ನಮ್ಮ ಭಾಷೆಯ ಮೇಲೆ ಇಂಗ್ಲಿಷ್ ಹೇರಿಕೆ ನಡೀತಾ ಇದೆ ಅಂದರೆ ಪ್ರಶ್ನೆಗಳ ಮುಂದೆ ಪ್ರಶ್ನೆಗಳು ಉಳಿತಾ ಹೋಗುತ್ತೆ. ಎಲ್ಲರೂ ಕನ್ನಡವನ್ನು ಪ್ರೀತಿಸುವುದರ ಜೊತೆಗೆ ಕನ್ನಡವನ್ನು ಬಳಸಿದಲ್ಲಿ ಮಾತ್ರ ನಮ್ಮ ಕನ್ನಡದ ಸ್ಥಿತಿ ಒಂದು ಅತ್ಯುನ್ನತ ಜಾಗಕ್ಕೆ ತಲುಪುತ್ತೆ ಅಂತ ಹೇಳ್ತಾ ವಿಷ್ಣುತ್ತು ತಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟಿದ್ದಾರೆ. ಧನ್ಯವಾದ.